नमस्कार न्यूज़ एट 4 पीएम ಗೆ ಸ್ವಾಗತ ನಾನು ಪೃಥ್ವಿರಾಜ್ ಅರ್ನಹಳ್ಳಿ ಕಮಲಂದೆ ಅಂದ್ರೆ ಛೋಟಾ ಪಾಕಿಸ್ತಾನ ನ್ಯೂಸ್ 8 ನಿರಂತರ ವರದಿ ಎಲ್ಲಿದ್ರೂ ಗೊತ್ತಾ ಕಿಡಿಗೇಡಿಗಳು ಕೆಡ್ಡಕ್ಕೆ ಕೆಡವಿದ್ದೇಗೆ ಕಿಡಿಗೇಡಿಗಳನ್ನ ಕಮಲಂದೆ ಕಿಡಿಗೇಡಿಗಳು ಅಂದ मैसूर कवलंद पाक पर घोषणे विचार के संबंध पट्टंते इब्बरु आरोपी बंधिसी आगिदे कवलंदे पोलिस न्यूज 18 वरदिया बिग इंपैक्ट न्यूज 18 नल्ली निरंतर सुद्दियन्न प्रसार निरंतर वरदी प्रसार आगतिद्द हागे मुख्यमंत्री कूड रियाक्षन कोट्रु न्यूज 18 वरदी बळिक इब्बरु आरोपी बंधन माडलागिदे अनान खान मत्तु फयाज शरीफ ಈ ಇಬ್ಬರು ಕಿರಾತಕರನ್ನ ಬಂಧಿಸಿದ್ದಾರೆ ಪೊಲೀಸ್ ಆರೋಪಿಗಳನ್ನ ಘಟನಾ ಸ್ಥಳಕ್ಕೆ ಕರೆತಂದು ಮಹಾಜರನ್ನ ಮಾಡ್ಲಾಗ್ತಾ ಇದೆ ಈ ಕಿಡಿಗೇಡಿಗಳ ಮಹಾಜರನ್ನ ಮಾಡ್ಲಾಗ್ತಾ ಇದೆ ಸರ್ಕಾರದ ಗಮನವನ್ನ ಸೆಳೆದಿತ್ತು ನ್ಯೂಸ್ 18 ಕನ್ನಡ ಕ್ರಮಕ್ಕೆ ಸೂಚಿಸಿದ್ರು ಸಿಎಂ ಬೊಮ್ಮಾಯಿಯವರು ಮತ್ತು ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ನಿಯತ್ತಿಲ್ಲ ಭಾರತದಲ್ಲಿ ಇದ್ದಾರೆ ತಿನ್ನದಿಲ್ಲಿ ಕುಡಿಯ ನೀರಿಲ್ಲಿ ಬದುಕ್ತಾ ಇರದಿಲ್ಲಿ ಎಲ್ಲವೂ ಕೂಡ ಇಲ್ಲಿಂದನೇ ಆದ್ರೆ ಹೋಗ್ಲದ ಮಾತ್ರ ಅವರು ಪಾಕಿಸ್ತಾನನ ನಾಚಿಕೆ ಆಗಬೇಕು ಅಂತ ಇಬ್ಬರು ಕಿಡಿಗೇಡಿಗಳಿಗೆ ವೃತ್ತಿಯಲ್ಲಿ ಕೂಲಿ ಕಾರ್ಮಿಕರಾಗಿದ್ದಾರೆ ಇವರೇನ ಅನ್ನ ತಿಂತಾರೋ ಅಥವಾ ಬೇರೇನೋ ತಿಂತಾರೆ ಅಂತ ಕಾಣಿಸುತ್ತೆ ಮೋಸ್ಟ್ ಪ್ರಾಬಬಲಿ ಬೇರೆ ತಿಂದಿರೋದಕ್ಕೆ ಈ ಮಾತುಗಳು ಬಂದಿರೋದು ಪಾಕಿಸ್ತಾನದ ಆ ದೇಶದ ಹೆಸರು ಬಂದಿರೋದು ಅದೇ ಕಾರಣಕ್ಕೆ ಅನ್ನ ತಿಂದಿದ್ರೆ ಈ ರೀತಿಯಾಗಿ ಮಾತನಾಡ್ತಿರಲಿಲ್ಲ ಅನ್ನ ತಿಂದವರ ಬಾಯಲ್ಲಿ ಈ ತರ ಎಲ್ಲ ಬರಲ್ಲ ಇವರಿಬ್ಬರು ಬೇರೇನೋ ತಿಂದಿರೋದಕ್ಕೆ ಹಿಂಗ್ ಮಾತನಾಡಿರೋದು ಇಬ್ಬರು ಕವಲಂದೆ ಗ್ರಾಮದ ಯುವಕರೇ ಪ್ರಕರಣದ ತೀವ್ರತೆ ಗೊತ್ತಾಗದೆ ಘೋಷಣೆ ಕೂಗಿದ್ರಂತೆ ಪ್ರಕರಣದ ತೀವ್ರತೆ ಗೊತ್ತಾಗದೆ ಘೋಷಣೆ ಕೂಗಿದ್ದಂತೆ ಅದಕ್ಕೆ ಏನ ತಿಂದಿರೋದಕ್ಕೆ ಅಲ್ವಾ ಅದರ ತೀವ್ರತೆ ಹೆಂಗಿರುತ್ತೆ ಅಂತ ಗೊತ್ತಾಗದಲೆ ಘೋಷಣೆ ಕೂಗಿರೋದು ನಿಮಗೆ ತೋರಿಸ್ತಾ ಇದೀವಿ ಆ ಇಬ್ಬರು ಪಾಕಿಸ್ತಾನ ಪ್ರೇಮಿಗಳನ್ನ ಇವರಿಗೆ ಅವತ್ತೆ ಸರಿಯಾಗಿ ಅಲ್ಲಿ ಇದ್ದಂತವರೇ ಧರ್ಮದೇಟ್ ಕೊಟ್ಟಿದ್ರೆ ಸರಿಯಾಗಿರೋದು ಹೆಂಗ್ ರಾಜಾರೋಷವಾಗಿ ನಡ್ಕೊಂಡ್ಬತ್ತಾ ಇದ್ದಾರೆ ನೋಡಿ ಇವರಿಗೆ ಪ್ರಕರಣದ ತೀವ್ರತೆ ಗೊತ್ತಿರಲಿಲ್ವಂತೆ ಬಿಕಾರಿ ದೇಶ ಪಾಕಿಸ್ತಾನ ಅವರೇ ಭಿಕ್ಷೆ ಬೇಡ್ಕೊಂಡು ತಿನ್ನ ಲೆವೆಲ್ ಅಲ್ಲಿ ಇದ್ದಾರೆ ಇವಾಗ ಅಂತ ದೇಶದ ಪರವಾಗಿ ಘೋಷಣೆ ಕೂಗ್ತಾರೆ ಇದರಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಿವೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ ದಿವೇಶ್ ಸ್ಥಳದ ಮಹಾಜರನ್ನ ಮಾಡುವಂತ ಕೆಲಸ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ ಹೌದು ಪೃಥ್ವಿ ಏನಂದ್ರೆ ಈಗಾಗಲೇ ಒಂದು ಈ ಒಂದು ಕೌಲಂದಿಯ ಒಂದು ಕೋಲಂದೇನ ಒಂದು ಪಾಕಿಸ್ತಾನಕ್ಕೆ ಹೋಲಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಈಗಾಗಲೇ ಅವರನ್ನು ವಿಚಾರಣೆಗೆ ಕೂಡ ಒಳಪಡಿಸಿದಂತದ್ದು ಜೊತೆಗೆ ಈಗಾಗಲೇ ಕೌಲಂದಿಯ ಪೊಲೀಸರು ಏನಂದ್ರೆ ಈ ಒಂದು ಪ್ರಕರಣ ನಡೆದಂತ ಸ್ಥಳ ಏನಿದೆ ಆ ಸ್ಥಳಕ್ಕೆ ಇಬ್ಬರು ಆರೋಪಿಗಳನ್ನು ಕರೆತಂದು ಸ್ಥಳ ಮಹಾಜರನ್ನು ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿರಂತದ್ದು ಏನಂದ್ರೆ ಇಬ್ಬರು ಆರೋಪಿಗಳು ಕೂಡ ತಾವು ಮಾಡಿರೋ ತಪ್ಪನ್ನು ಒಪ್ಪಿಕೊಂಡಿರಂತದ್ದು ಇಲ್ಲಿ ಕಂಡುಬರ್ತದೆ ಯಾಕೆಂದ್ರೆ ಈ ಒಂದು ತಪ್ಪನ್ನು ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋಂತ ಯಾವ ಅರಿವು ಇಲ್ಲ ಅನ್ನೋದು ಅವರು ಹೇಳಿಕೊಂಡಿರಂತದ್ದು ಏನಂದ್ರೆ ನಮಗೆ ಈ ನಾವು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಖುಷಿಯಲ್ಲಿ ಈ ರೀತಿಯಾದಂತ ಹೇಳಿಕೆನ ನೀಡಿದ್ವಿ ಹಾಗಾಗಿ ನಮಗೆ ಇಲ್ಲಿ ಯಾವುದೇ ರೀತಿಯ ಒಂದು ಖುಷಿನೇ ಪ್ರಶ್ನೆ ಆಗಿರೋದು ದಿವೇಶ್ ಖುಷಿನೇ ಪ್ರಶ್ನೆ ಆಗಿರೋದು ನಿಯತ್ತಿಲ್ಲದಂತವರು ಇವರಿಬ್ರು ಕೂಡ ತಿನ್ನದಿಲ್ಲಿ ಎಲ್ಲದೂ ಇಲ್ಲೇ ಆಗುತ್ತೆ ಆದ್ರೆ ಪಾಕಿಸ್ತಾನದ ಪ್ರೇಮ ಇದೆಯಲ್ಲ ನಿಜಕ್ಕೂ ನಾಚಿಕೆ ಆಗಬೇಕು ಅವರಿಬ್ಬರಿಗೂ ಈ ನೆಲದಲ್ಲಿ ಇರಲಿಕ್ಕೆ ಅರ್ಹತನೇ ಇಲ್ಲ ಇವರಿಬ್ಬರಿಗೂವೇ ಹೌದು ಪೃಥ್ವಿ ಹಾಗೆ ಇದೇ ಸಂಬಂಧ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಏನಂದ್ರೆ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ ಏನಂದ್ರೆ ಮೈಸೂರಿನ ನಂಜನಗೂಡು ನಗರಸಭೆಯ ಒಂದು ಸಭೆ ನಗರಪಾಲಿಕೆಯ ಒಂದು ಸದಸ್ಯ ಏನಿದ್ದಾರೆ ಏನು ಕಪಿಲೇಶ್ ಅವರ ಒಂದು ದೂರಿನ ಅನ್ವಯ ಈಗ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿರೋ ಎಫ್ಐಆರ್ ನಲ್ಲಿ 153A, 153B, 505, 502 ಹಾಗೂ 34 ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂಥದ್ದು ಈ ಪ್ರಕರಣಗಳು ಏನೇಳ್ತದೆ ಅಂದ್ರೆ ತಾವು ಇರುವಂತ ಜಾಗದ ಬಗ್ಗೆ ತಾವು ಇರುವಂತ ದೇಶ ನಾಡು ಅಥವಾ ಗ್ರಾಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುವಂಥದ್ದು ಜೊತೆಗೆ ಅಲ್ಲಿ ಒಂದು ಕೋಮು ಸೌಹಾರ್ದಕ್ಕೆ ಒಂದು ಧಕ್ಕೆಯನ್ನು ತರುವಂತ ಕೆಲಸವನ್ನ ಮಾಡುವಂತ ಏನು ಹಿನ್ನೆಲೆ ಇದೆ ಈ ಒಂದು ಪ್ರಕರಣಗಳ ಅಡಿಯಲ್ಲಿ ಈಗ ಒಂದು ಪ್ರಕರಣ ದಾಖಲಿಸಿಕೊಂಡು ಅವರನ್ನ ಈಗಾಗಲೇ ದಸ್ತುಗರಿಯನ್ನ ಮಾಡಿರುವಂಥದ್ದು ಜೊತೆಗೆ ಈಗ ಈಗ ಇಬ್ಬರನ್ನು ಕೂಡ ಒಂದು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೂಡ ಇಬ್ಬರನ್ನು ಕೂಡ ಇರಿಸಿರುವಂಥದ್ದು ಈಗಾಗಲೇ ಸ್ಥಳ ಮಾಜೂರು ಮಾಡುವಂತ ಸಂದರ್ಭದಲ್ಲಿ ಅವರು ಮಾಡಿದಂತ ಅವರು ಎಲ್ಲೆಲ್ಲಿ ಓಡಾಡಿದ್ರು ಯಾವ ರೀತಿಯಾಗಿ ಒಬ್ಬರಿಗೊಬ್ಬರು
ಒಬ್ಬೊಬ್ಬರು ಕಮ್ಯುನಿಕೇಟ್ ಅನ್ನು ಮಾಡಿದ್ರು ಏನೇನು ಹೇಳಿಕೆಗಳನ್ನು ನೀಡಿದ್ರು ಅನ್ನೋದನ್ನ ಸ್ಥಳಮಾಜರ್ ಮಾಡುವಂತ ಸಂದರ್ಭದಲ್ಲಿ ಇಬ್ಬರು ಕೂಡ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಇಬ್ಬರು ಸಹ ಏನಂದ್ರೆ ಇಬ್ಬ ಒಬ್ಬ ಒಬ್ಬ ವ್ಯಕ್ತಿ ಏನಿದ್ರೆ ಆತ SLC ಫೇಲ್ ಆಗಿರೋನು, ಮತ್ತೊಬ್ಬ ITI ಫೇಲ್ ಆಗಿರುವಂತ ವಿದ್ಯಾರ್ಥಿ ಫೇಲ್ ಆಗಿರುವಂತವ್ರು, ಇಬ್ಬರಿಗೂ ಕೂಡ ಮದುವೆ ಆಗಿದೆ. ಒಬ್ಬನಿಗೆ ಈಗಾಗಲೇ ಒಂದು ಮಗು ಇರುವಂತ ಏನಂದ್ರೆ ಫಯಾಜ್ ಶರೀಫ್ ಅನ್ನೋ ವ್ಯಕ್ತಿ ಇದ್ರೆ ಆತನಿಗೆ ಒಂದು ಮಗು ಇದೆ. ಇನ್ನೊಬ್ಬ ಏನಿದೆ ಆರೋಪಿ ಇದೆ ಆತನಿಗೆ ಈಗ ಕೆಲ ತಿಂಗಳಷ್ಟೇ ಹಿಂದೆ ಅಷ್ಟೇ ಅವನಿಗೆ ಮದುವೆ ಆಗಿತ್ತು ಅನ್ನೋ ಮಾಹಿತಿ ಕೂಡ ಕಂಡುಬಂದಿರುವಂತದ್ದು. ಇವೆಲ್ಲ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಸೂಕ್ಷ್ಮವಾಗಿ ಇಡೀ ಪ್ರಕರಣವನ್ನ ಒಂದು ತನಿಖೆನ ಮಾಡ್ತಾರಂತದ್ದು. ಹೆಜ್ಜೆಜ್ಜೆಲ್ಲೂ ಕೂಡ ಇದು ಇದರ ಹಿಂದೆ ಅವ್ರು ಯಾರ ಕೈವಾಡ ಇದೆಯಾ ಅಥವಾ ಅವರ ಯಾವ್ದಾರ ಒಂದು ಮೋಟಿವೇಶನ್ ಇಟ್ಕೊಂಡು ಈ ರೀತಿ ಹೇಳಿಕೆಗಳನ್ನು ನೀಡಿದ್ರ ಅನ್ನೋ ಎಲ್ಲ ಒಂದು ಆಂಗಲ್ ನಲ್ಲೂ ಸಹ ಒಂದು ತನಿಖೆಯನ್ನ ಮಾಡ್ತಾರಂತದ್ದು. ಸದ್ಯದ ಮಟ್ಟಿಗೆ ಇಬ್ಬರನ್ನು ಕೂಡ ಒಂದು ದಸ್ತಗಿರಿ ಮಾಡಿ ಪೊಲೀಸರು ಬಂಧಿಸಿರುವಂತದ್ದು. ಥ್ಯಾಂಕ್ ಯು ದಿವ್ಯೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಬಾಲಕಿ ಆತ್ಮಹತ್ಯೆಗೆ ಲವ್ ಜಿಹಾದ್ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಾಹುಲ್ ಹಮೀದ್ ನನ್ನ ಬಂಧಿಸಿದ್ದಾರೆ ಪೊಲೀಸರು. ಪುತ್ತೂರಿನ ವಿಟ್ಲ ಪೊಲೀಸರಿಂದ ಆರೋಪಿ ಹಮೀದ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಬಾಲಕಿ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಆರೋಪಿ ಸಾಹುಲ್ ಹಮೀದ್ ನನ್ನ ಬಂಧಿಸಿದ್ದಾರೆ ಪೊಲೀಸರು. ಪುತ್ತೂರಿನ ವಿಟ್ಲ ಪೊಲೀಸರಿಂದ ಆರೋಪಿ ಹಮೀದ್ ನನ್ನ ಅರೆಸ್ಟ್ ಮಾಡಲಾಗಿದೆ. ತನಿಖೆಗಾಗಿ ವಿಶೇಷ ಪೊಲೀಸ್ ತಂಡವನ್ನ ರಚಿಸಿದ್ರು. ದಕ್ಷಿಣ ಕನ್ನಡ SP ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ಲು ಬಾಲಕಿ. ಬಂಟ್ವಾಳದ ಕನ್ಯಾನ ಗ್ರಾಮದ ಕಣಿಯೂರಲ್ಲಿ ನಡೆದಿದ್ದಂತ ಒಂದು ಘಟನೆ ಇದು. ಮನೆಯಲ್ಲಿ ಯಾರು ಇಲ್ಲದಿದ್ದಂತ ಸಂದರ್ಭದಲ್ಲಿ ಪ್ರೀತಿಸುವಂತೆ ಕಿರುಕುಳವನ್ನ ನೀಡಲಾಗಿತ್ತು. ಬಾಲಕಿಗೆ ನಿತ್ಯ ಕಿರುಕುಳವನ್ನ ನೀಡ್ತಾ ಇದ್ದ ಆರೋಪಿ ಸಾಹುಲ್ ಅನ್ನೋನು ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ಲು ಪಾಪ ಬಾಲಕಿಯ. ಬಾಲಕಿಯ ಸಾವಿಗೆ ಈ ಸಾಹುಲ್ ಅನ್ನೋನು ಕಾರಣನಾಗಿದ್ದಾನೆ ಅನ್ನುವ ಕಾರಣಕ್ಕೆ ಅವನ ಮೇಲೆ ಆರೋಪ ಬಂದಿತ್ತಲ್ಲ, ಈಗ ಬಂಧಿಸಲಾಗಿದೆ ಆತನನ್ನ. ಆರೋಪಿ ಸಾಹುಲ್ ಹಮೀದ್ ನನ್ನ ಬಂಧಿಸಲಾಗಿದೆ. ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ಲು, ನೇಣು ಬಗೆದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ಲು ಬಾಲಕಿ. ಆಕೆಗೆ ಪ್ರತಿದಿನ ಕೂಡ ಪ್ರೀತಿಸುವಂತೆ ಕಿರುಕುಳವನ್ನ ನೀಡ್ತಾ ಇದ್ದ ಇವನು ಅನ್ನುವಂತ ಆರೋಪ ಇರುವಂತದ್ದು ಈ ಸಾಹುಲ್ ಹಮೀದ್ ಅನ್ನೋನ ಮೇಲೆ. ಆತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಒಂದು ಟೀಮ್ ಅನ್ನ ರಚನೆ ಮಾಡಲಾಗಿತ್ತು. ಫೈನಲಿ ಬಂಧಿಸಿದ್ದಾರೆ ಪೊಲೀಸರು. ಬಾಲಕಿಗೆ ನಿತ್ಯ ಕಿರುಕುಳ ನೀಡ್ತಾ ಇದ್ದಂತ ಆರೋಪ ಇತ್ತು. ಆತನ ಫೋಟೋವನ್ನ ತೋರಿಸ್ತಾ ಇದ್ವಿ, ನೋಡಿದ್ರೆ ಕಾಣಿಸ್ತಾ ಇದೆ, ಆತನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಂತ ಪಾಪಿ ಅವನು ಅಂತ. ಆತನ ಮೇಲೆ ಆರೋಪ ಇತ್ತು, ಈಗ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಸಾಹುಲ್ ಹಮೀದ್ ಅನ್ನೋನ್ನ ಪೊಲೀಸರು ಬಂಧಿಸಿರುವಂತದ್ದು. ವಿಚಾರಣೆ ವೇಳೆ ಮೋಸ್ಟ್ ಪ್ರಾಬಬ್ಲಿ ಏನಾಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಲಿದೆ. ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪುತ್ತೂರಿನ ಪ್ರತಿನಿಧಿ ಅಜಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅಜಿತ್, ಸಾಹುಲ್ ಹಮೀದ್ ನನ್ನ ಬಂಧಿಸಿದ್ದಾರೆ, ವಿಚಾರಣೆ ವೇಳೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನ ಇವನು? ಈಗಾಗ್ಲೇ ಇನ್ನು ಮುಂಜಾನೆ ಸಂದರ್ಭ ಸುಮಾರಿಗೆ ಒಂದು ಆರೋಪಿಯಾಗಿರುವಂತ ಸಾಹುಲ್ ಹಮೀದ್ ಅನ್ನು ವಿಟ್ಲದ ಸ್ಪೆಷಲ್ ತಂಡ, ಈ ಪೊಲೀಸ್ ತಂಡ ಈ ಒಂದು ಬಂಧನ ಮಾಡಿದೆ. ಮತ್ತು ಈಗಾಗ್ಲೇ ಆತನನ್ನು ಮನೆಗೆ ಹಾಗೂ ಕ್ರೈಮ್ ನಡೆಯುವಂತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಕೂಡ ಇದೀಗ ವಿಟ್ಲ ಪೊಲೀಸರು ಮಾಡ್ತಿದ್ದಾರೆ. ಮತ್ತು ಈಗಾಗಲೇ ತನಿಖೆಯನ್ನು ಆರಂಭಗೊಳಿಸಿರುವ ಪೊಲೀಸರು ಸಾಹುಲ್ ಹಮೀದ್ನಿಂದ ಆತ್ಮಿಕಾಲ್ ಜೊತೆ ಇರುವಂತಹ ಸಂಬಂಧವನ್ನು ಒಂದು ಎಳೆಯಲಾಗಿ ತರುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಈ ಒಂದು ಆರೋಪಿಯನ್ನು ಬಂಧಿಸುವಂತೆ ಒತ್ತಾಯಿಸಿ ಹಲವು ಸಂಘಟನೆ ಹಿಂದೂಪರ ಸಂಘಟನೆಗಳು ಈಗಾಗಲೇ ಪೊಲೀಸರಿಗೆ ಮನವಿಯನ್ನು ನೀಡಿದ್ದು ಮತ್ತು ಮುಂದೆ ಬಂಧಿಸದೇ ಇದ್ದಲ್ಲಿ ಪ್ರತಿಭಟನೆ ನಡೆಸುವಂತ ಒಂದು ಎಚ್ಚರಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಅತಿ ಶೀಘ್ರವಾಗಿ ಒಂದು ಸಾಹುಲ್ ಹಮೀದ್ ಅನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಅಜಿತ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಹೆಡ್ಬುಷ್ ದಾದಾಗಿರಿ ಧನಂಜಯ್ ಡಾನ್ ಸವಾಲ್, ಅಜಿತ್ ಇಮೇಜ್ ಫೈಟ್, ಡಾಲಿ ಎಕ್ಸ್ಕ್ಲೂಸಿವ್ ಟಾಕ್, 1980 ಡಾನ್ ಕತೆ ಹಿಂದೆ ಫ್ಯಾಮಿಲಿ ವರ್ಸಸ್ ಫಿಲಂ ವಾರ್, ಹೆಡ್ ಬುಸ್ಬೋಸ್ ಮೆಗಾ ಎಕ್ಸ್ಕ್ಲೂಸಿವ್. ತಣ್ಣಗಾಗಿಲ್ಲ ಇನ್ನೂ ಕೂಡ ಹೆಡ್ಬುಷ್ ಸಿನಿಮಾದ ವಿವಾದ. ಅಜಿತ್ ಜೈರಾಜ್ ಯಾವಾಗ ಈ ಒಂದು ಫಿಲಂನ ಚಿತ್ರಕಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಾದೆಯನ್ನ ತೆಗೆದ್ರು,
ಚಿತ್ರಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವಾಗಿಂದನೂ ಕೂಡ ವಿವಾದ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಧನಂಜಯ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಅಗ್ನಿಶ್ರೀದ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಚಿತ್ರವನ್ನು ನಿಲ್ಲಿಸುವಂತ ಇರಾದನೆ ಇಲ್ಲ ನಮಗೆ. ಚಿತ್ರ ಬಂದೇ ಬರುತ್ತೆ, ನೋ ಡೌಟ್ ಅದರಲ್ಲಿ ಅಂತ ಹೇಳಿದ್ದಾರೆ. ತಣ್ಣಗಾಗಿಲ್ಲ ಧನಂಜಯ್ ಅಭಿನಯದ ಹೆಡ್ ಬುಷ್ ವಿವಾದ. ಒಂದು ದಿನ ಅಲ್ಲ, ಒಂದು ಶೋ ಕೂಡ ತಡೆಯಕ್ಕಾಗಲ್ಲ. ನ್ಯೂಸ್ 18 ಕನ್ನಡಕ್ಕೆ ಚಿತ್ರದ ಕತೆಗಾರ ಅಗ್ನಿಶ್ರೀಧರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಡ್ ಬುಷ್ ಜೈರಾಜ್ ಬಯೋಪಿಕ್ ಅಂತ ಯಾರು ಹೇಳಿದ್ದಾರೆ? ಚಿತ್ರದಲ್ಲಿ ಜೈರಾಜ್ ಪಾತ್ರ ಇರುತ್ತೆ, ಆದ್ರೆ ಅದು ಬಯೋಪಿಕ್ ಅಲ್ಲ. ಹೆಡ್ ಬುಷ್ ಚಿತ್ರ ಇದೆಯಲ್ಲ, ಅದು ಬಯೋಪಿಕ್ ಅಲ್ಲ ಅವ್ರದ್ದು. ಅವ್ರದ್ದೊಂದು ಪಾತ್ರ ಇರುತ್ತಷ್ಟೇ. ಜೈರಾಜ್ ಪಾತ್ರದ ಜೊತೆ ಇನ್ನು ಸಾಕಷ್ಟು ಪಾತ್ರಗಳಿದಾವೆ ಹೆಡ್ ಬುಷ್ ಚಿತ್ರದಲ್ಲಿ. 60-70 ಆ ಒಂದು ಸಮಯದಲ್ಲಿ, 1960-1970 ಸಮಯದಲ್ಲಿ ಅಂಡರ್ ವರ್ಲ್ಡ್ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ ನಾವು. ಚಿತ್ರದಲ್ಲಿ ಜೈರಾಜ್, ಮುತ್ತಪ್ಪ ರೈ, ನನ್ನ ಪಾತ್ರಗಳು ಕೂಡ ಇದಾವೆ. ಹೆಡ್ ಬುಷ್ ದಾದಾಗಿರಿಯ ದಿನಗಳು ಆಧಾರಿತ ಚಿತ್ರ ಆಗಿದೆ. ದಾದಾಗಿರಿಯ ದಿನಗಳಿದ್ವಲ್ಲ, ಅದರ ಆಧಾರಿತ ಚಿತ್ರ ಆಗಿರುವಂಥದ್ದು. ಜೈರಾಜ್ ಕುಟುಂಬದ ಬಗ್ಗೆ ಸಿನಿಮಾದಲ್ಲಿ ಏನೂ ಇಲ್ಲ. ಜೈರಾಜ್ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾದಲ್ಲಿ ಏನೂ ಇಲ್ಲ. ಈ ಬಗ್ಗೆ ಅಜಿತ್ ಗೊತ್ತಿಲ್ಲದಿದ್ದರಿಂದ ಮಾತನಾಡಿದ್ದಾರೆ. ಸಿನಿಮಾ ರಿಲೀಸ್ ಆದ ಮೇಲೆ ಸಾಕಷ್ಟು ಕಾಂಟ್ರವರ್ಸಿ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಅಗ್ನಿಶ್ರೀಧರ್ ಅವರು. ಈ ಕಥೆಯ ಚಿತ್ರಕಥೆಯನ್ನ ಬರೆದಿದ್ದಂಥವರು ಅಗ್ನಿಶ್ರೀಧರ್ ಅವರು, ಅವರೇ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚಿತ್ರ ಅಲ್ಲ, ಒಂದೇ ಒಂದು ಶೋನು ಕೂಡ ಕಡಿಮೆ ಆಗಲ್ಲ. ಇದು ಜೈರಾಜ್ ಅವರ ಬಯೋಪಿಕ್ ಅಲ್ಲ, ಅವ್ರದ್ದು ಒಂದು ಪಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಅಗ್ನಿಶ್ರೀಧರ್ ಅವರು ನ್ಯೂಸ್ 18 ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ ನೋಡೋಣ. ಹೆಡ್ಬುಷ್ ಚಿತ್ರಕ್ಕೆ ಕತೆ ಚಿತ್ರಕತೆ ಬರೆದಿರುವಂತಹ ಅಗ್ನಿಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಒಂದಷ್ಟು ವಿಚಾರಗಳನ್ನ ನಾವು ಕೂಡ ತಿಳ್ಕೊಳ್ಳೋಣ. ಸರ್, ನಾನು ಆಗ್ಲೇ ಹೇಳಿದಾಗೆ ಜೈರಾಜ್ ಅವ್ರ ಕುರಿತಂತ ಸಿನಿಮಾ ಕನ್ನಡದಲ್ಲಿ ಇದು ಹೊಸದೇನಲ್ಲ. ಹೆಡ್ಬುಷ್ ಸಾಕಷ್ಟು ಬಂದಿವೆ ಹೋಗಿವೆ, ಇದು ಈಗ ಆ ಲಿಸ್ಟ್ ಸೇರಿರುವಂತ ಹೊಸ ಸಿನಿಮಾ. ಆದ್ರೆ ಈ ಸಿನಿಮಾದಲ್ಲಿ ಯಾಕೆ ಈ ವಿವಾದ? ಈ ಪ್ರಶ್ನೆನ ಅಜಿತ್ ಕೇಳಬೇಕು, ನಾನು ಕೊಡಕ್ಕಾಗಲ್ಲ. ನಂಬರ್ ಒನ್, ಒಂದು ಈಗ ನಮ್ಮ ಆ ದಿನಗಳು ಅಲ್ಲೂ ಕೂಡ ಈ ಕ್ಯಾರೆಕ್ಟರ್ ಇತ್ತು. ಎದೆಗಾರಿಕೆಯಲ್ಲೂ ಸೂಕ್ಷ್ಮವಾಗಿ ಇದೆ, ಮತ್ತು ಆ ಚಕ್ರವರ್ತಿ ಬೇರೆ ಬೇರೆ ಫಿಲಮ್ಗಳನ್ನು ತುಂಬ ನೆಗೆಟಿವ್ ಆಗಿ ತೋರಿಸಿದ್ದಾರೆ. ಬಹುಶಃ ಇಲ್ಲಿ ಒಂದು ಏನಿರುತ್ತೆ ಅಂದರೆ, ಆ ಹುಡುಗ ನಮ್ಮ ಆ ದಿನಗಳು ಬಂದಾಗ ಚಿಕ್ಕವನು, 20-22 ವರ್ಷ ಇರಬೇಕಷ್ಟೇ ಅವನಿಗೆ, ಆಗ ಗೊತ್ತಿಲ್ಲ. ಈಗ ಆತ ಕೂಡ ಪ್ರಬುದ್ಧ ಆಗಿದ್ದಾನೆ, ಬೆಳೆತಿದ್ದಾನೆ. ಮತ್ತು ಆಗ ಆತ ಸಿನಿಮಾ ರಂಗದಲ್ಲಿ ಇರಲಿಲ್ಲ. ನಾವು ಎದೆಗಾರಿಕೆ ಮಾಡೋ ಸಮಯದಲ್ಲಿ ಸಿನಿಮಾ ಬಗ್ಗೆ ಆಸಕ್ತಿ ಶುರುವಾಗಿತ್ತು ಅವನಿಗೆ. ಅದನ್ನು ಹಂಚ್ಕೊಂಡಿದ್ದಾನೆ ನನಗೆ, ಯಾಕೆ ನೋಡೋಕ್ಕೆ ಸ್ಮಾರ್ಟ್ ಇದ್ದಾನೆ. ಆಗ ಹೇಳಿದೆ, ಸ್ಮಾರ್ಟ್ ಇರೋದು ಒಂದು ಇದಪ್ಪ, ಅದು ಒಂದು ಬೇಸಿಕ್ ನೆಸೆಸಿಟಿ ಅಷ್ಟೇ, ದಟ್ ಇಸ್ ನಾಟ್ ಎವ್ರಿಥಿಂಗ್. ಡಿಸಿಪ್ಲಿನ್ ಬೇರೆ ಇದೆ, ನಿನ್ನ ಡೈಲಾಗ್ ಡೆಲಿವರಿ, ಕಣ್ಣಲ್ಲಿ ಹೇಗೆ ನೋಡ್ತೀಯ ಏನು. ಪಾಪ ಅದು ಯಾವುದೇ ಫಿಲಮ್ ಮಾಡಿದ್ರು ನನಗೆ ತಂದು ತೋರಿಸ್ತಿದ್ದ, ಈ ಶಾರ್ಟ್ಸ್ ಹಿಂಗೆ ತೆಗೆದವ್ರೆ, ಈ ಹಾಡಿಂಗ್ ಆಗಿದೆ ಇದು ಅಂತ ಹೇಳಿ ಕೂತ್ಕೊಂಡು ತೋರಿಸೋಗ್ತಿದ್ದ. ಸೊ ಅದೆಲ್ಲ ನನಗೆ ಗೊತ್ತಿದೆ. ಈಗ ಬೆಳೆದಿರೋದ್ರಿಂದ ಆತನ ಎಲ್ಲೋ ಒಂದು ಕಡೆ ನಾನು ಕಾರ್ನರ್ ಆಗಿಬಿಟ್ಟೆ, ನನ್ನನ್ನು ಕನ್ಸಲ್ಟ್ ಮಾಡಲಿಲ್ಲ ಯಾರೂ. ಈ ಸಿನಿಮಾದಲ್ಲಿ ಜಯರಾಜ್ ಅವರ ಪಾತ್ರನ ಏನು ತೋರಿಸೋಕೆ ಹೊರಟಿದ್ದಾರೆ ಅಗ್ನಿಶ್ರೀಧರ್ ಅವರು? ಫಸ್ಟ್ ಥಿಂಗ್, ಇಟ್ ಇಸ್ ನಾಟ್ ಬಯೋಪಿಕ್. ಬಯೋಪಿಕ್ ಅಂದರೆ ಏನು? ಆ ಹುಡುಗ ಬೆಳೆದದ್ದು ಹೇಗೆ, ಹೇಗೆ ಬೆಳೆದ, ಯಾವ ಒತ್ತಡಗಳು, ಸನ್ನಿವೇಶಗಳು ಅವನನ್ನು ಆ ರೀತಿ ಮಾಡಿದ್ವು, ನೋ, ಅದ್ರ ಬಗ್ಗೆ ಅಲ್ಲ. ದೇಸ ಸಿನಿಮಾ ಒಂದು ಕಾಲಘಟ್ಟದ ಸಿನಿಮಾ. ಇಟ್ ಇಸ್ ನಾಟ್ ಅಬೌಟ್ ಜಯರಾಜ್ ಸಿನಿಮಾ. ನಾನು ಈಗ ಸಿನಿಮಾ ಬಗ್ಗೆ ಹೆಚ್ಚು ಬಿಟ್ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ಕಾಲಘಟ್ಟದ ಬಯೋಪಿಕ್. ಆ ಕಾಲಘಟ್ಟ ಹೇಗೆ ಬೆಂಗಳೂರು, ಕರ್ನಾಟಕ ಎಲ್ಲ ಇದನ್ನು ಬದಲಾಯಿಸ್ತು, ಅದರಲ್ಲಿ ಎಂತೆಂಥವ್ರು ಇದ್ರು. ಇಲ್ಲಿ ಜಯರಾಜ್ ಸ್ಕ್ರೀನ್ ಮೇಲೆ ಮಿಚ್ಚೆ ಕಾಣಿಸಬಹುದು, ಆದರೆ ಅದನ್ನು ಮೀರಿ ಅದಕ್ಕಿಂತಲೂ ಆಳವಾದ ಹಲವಾರು ಕ್ಯಾರೆಕ್ಟರ್ ಇಲ್ಲಿದ್ದಾರೆ. ಅಷ್ಟು ಮಾತ್ರ ಹೇಳಿ. ಟೀಸರ್ ನೋಡಿದ್ರೆ ಒಂದು ವಿಚಾರ ಗೊತ್ತಾಗುತ್ತೆ, ಜಯರಾಜ್ ಅವರ ಅಂತ್ಯದ ದಿನಗಳು ಸಿನಿಮಾದಲ್ಲಿ ಕಾಣಿಸ್ಬೋದಾ? ಏನಕ್ಕೆಂದರೆ ರಾಜಕೀಯಕ್ಕೆ ಎಂಟ್ರಿ ಕೊಡುವಂಥ ಕೆಲವೊಂದು ವಿಚಾರಗಳು ಇಲ್ಲಿ ಏನಾದರೂ. ಮತ್ತೆ ಅಶೋಕ ಫಿಲ್ಲರ್ ಬಳಿ ಒಂದು ಫೈರಿಂಗ್ ನಡೆಯುತ್ತೆ, ಆ ಒಂದು ಸನ್ನಿವೇಶನ ತೆರೆ ಮೇಲೆ ಕಟ್ಟಿಕೊಡುವಂತ ಕೆಲಸ ಮಾಡಿರ್ತಾರ ಅಗ್ನಿಶ್ರೀಧರ್ ಅವರು? ಆದಷ್ಟು ಪಬ್ಲಿಕ್ ನಾಲೆಡ್ಜ್ಗೆ ಬಂದಿರೋ ಎಲ್ಲವೂ ಸಿನಿಮಾದಲ್ಲಿರುತ್ತೆ. ಈಗ ಅಶೋಕ ಫಿಲ್ಲರ್ ಇದರಲ್ಲಿ ಏನೋ ಲಾಲ್ಬಾಗ್ ಗೇಟ್ ಹತ್ರ ನಡೆದದ್ದು, ಇವೆಲ್ಲ ಪಬ್ಲಿಕ್, ಪೊಲೀಸ್, ಕಾನೂನು ಮತ್ತು ಪ್ರಚಾರ, ಪತ್ರಿಕೆಗಳು, ಮಾಧ್ಯಮ ಎಲ್ಲದರಲ್ಲೂ ಬಂದಿರೋ ಸಂಗತಿಗಳು. ಸೊ ಎಲ್ಲವೂ ಇರ್ತವೆ. ಇದರಲ್ಲಿ ಎಷ್ಟಿರುತ್ತೆ, ಮುಂದೆ ಎಷ್ಟಿರುತ್ತೆ ನಾನು ಹೇಳಲ್ಲ. ಜಯರಾಜ್ ಅವರ ಅಂತ್ಯದ ದಿನಗಳು
ಕೆಲವೊಂದು ವಿಚಾರಗಳು ಈ ಸಿನಿಮಾದಲ್ಲಿ ಬರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಅವರ ಕುಟುಂಬದವರು ಇದನ್ನು ವಿರೋಧಿಸ್ತಾ ಇದ್ದಾರೆ ಅನ್ನುವಂತಹ ಕೆಲವೊಂದು ವಿಚಾರಗಳು ಬರ್ತಿದೆ. ಆ ಒಂದು ಕಾರಣಕ್ಕೆ ಕೇಳದ್ದು. ಆಕರೆ ಅಲ್ಲಿ ನಡೆದಂತಹ ಸಿದ್ದಾಪುರ ಅಶೋಕ ಪಿಲ್ಲರ್ ಬಳಿ ನಡೆದಂತಹ ಒಂದಷ್ಟು ವಿಚಾರಗಳು ತೆರೆ ಮೇಲೆ ಯಾವ ರೀತಿ ಕಟ್ಟಿಕೊಡುವಂತಹ ಕೆಲಸ ಮಾಡಿರ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿನೂ ಇದೆ. ನೀವು ಕೂಡ ನಾಳೆ ಹೋಗ್ಬಿಟ್ಟು ಕೊತ್ವಾಲ್ ಜಯರಾಜ್ ಮಲ್ದರ್ ಫೈಲ್ ಕಾಶ್ಮೀರಿ ಫೈಲ್ ಮಾಡಿದಾರಲ್ಲ, ಈಗ ಅದೇ ಕೆಲವು ಜನ ಕಾಶ್ಮೀರಿ ಫೈಲ್ ಬಗ್ಗೆ ಮಾತನಾಡಿದ್ರೆ ನಾನು ಖಂಡಿಸ್ತೀನಿ ಅನ್ಕೊಳ್ತಾರೆ. ನೋ, ಐ ಆಮ್ ನ್ಯೂಟ್ರಲ್. ಕಾಶ್ಮೀರಿ ಫೈಲ್ ಮಾಡೋ ಅಧಿಕಾರ ಅವ್ರಿಗಿತ್ತು. ಸೊ ಅದೇ ರೀತಿ ನೀವು ಅಶೋಕ ಪಿಲ್ಲರ್ ಇದು ಆ ಫೈಲ್ ತೆಗೆದ್ಬಿಟ್ಟು ಆ ಫೈಲ್ ಇಟ್ಕೊಂಡು ನೀವು ಮಾಡಬಹುದು. ಅದನ್ನ ಫ್ಯಾಮಿಲಿನೂ ಕ್ವಶನ್ ಮಾಡೋಕ್ಕಾಗಲ್ಲ, ಯಾರೂ ಕ್ವಶನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಇಟ್ಸ್ ಆಲ್ಮೋಸ್ಟ್ ಲೈಕ್ ಇದು. ಬಟ್ ಅದರಲ್ಲಿ ಸೇರಿಸೋ ವಿಷಯಗಳಿದ್ದಾಗ ಆ ಕುಟುಂಬದ ಸದಸ್ಯರಿಗೆ ನೋವಾಗಿದ್ರೆ, ಬೇರೆ ವಿಷಯ ಸೇರಿಸಿದಾಗ ಆ ನೋವಾಗದಾದಾಗ ನಾವು ಅದ್ರ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳಲೇಬೇಕು. ಬಟ್ ಅಂತಹ ತಪ್ಪನ್ನು ನಾನು ಯಾವ ಮಾಡೂ ಇಲ್ಲ. ಮತ್ತೆ ಹೇಳಿದ್ನಲ್ಲ, ಇಟ್ ಈಸ್ ಬೇಸ್ಡ್ ಆನ್ ಎ ಪಬ್ಲಿಷ್ಡ್ ವರ್ಕ್. ಈಗ ನನ್ನ ಬಗ್ಗೆ ನೂರಾರು ಬರುತ್ತೆ, ಏನೋ ಟಿವಿಗಳಲ್ಲಿ ಬರುತ್ತೆ, ಇದು ಬರುತ್ತೆ, ಪ್ರೈಸ್ ಮಾಡ್ತಾರೆ, ಖಂಡಿಸೋದು ಬರುತ್ತೆ. ನನ್ನ ಮಕ್ಕಳು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಪಾಲಿಟಿಕ್ಸ್. ಡಿ ಕೆ ಶಿವಕುಮಾರ್, ಅಶ್ವತ್ಥನಾರಾಯಣ ಇದು ಮಾಡುವಾಗ ಅವರ ಮನೆಯವರು ಹೋಗಿ, ಏ ನೀವು ಇವ್ರ ಮೇಲೆ ಯಾಕೆ ಬೈತಿದ್ದೀರಿ, ನನಗೆ ಹರ್ಟ್ ಆಗ್ತಿದೆ. ಹರ್ಟ್ ಆಗುತ್ತಲ್ವಾ ಅವ್ರಿಗೆ? ಡಿ ಕೆ ಅವ್ರು ಬೈದಾಗ ಅವ್ರ ಫ್ಯಾಮಿಲಿ ಹರ್ಟ್ ಆಗುತ್ತೆ, ಇವ್ರಿಗೆ ಬೈದಾಗ ಅವರು, ಕುಮಾರಸ್ವಾಮಿ ಬೈದಾಗ ಅವ್ರ ಫ್ಯಾಮಿಲಿ. ಬಟ್ ಹಾಗಂತ ಹೇಳೋ ಘಾಟಿ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ದೇ ಆರ್ ಪಬ್ಲಿಕ್ ಫಿಗರ್ಸ್, ದೇ ಆರ್ ನಾಟ್ ಪರ್ಸನಲ್ ಪ್ರಾಪರ್ಟೀಸ್ ಆಫ್ ದೇರ್ ಫ್ಯಾಮಿಲೀಸ್. ಅದರಲ್ಲಿ ಅದರಲ್ಲೂ ಪಬ್ಲಿಷ್ ಆಗಿದ್ದಾಗ, ವರ್ಕ್ ಪಬ್ಲಿಷ್ ಆಗಿದ್ದಾಗ ಧನಂಜಯನ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅದನ್ನು ತಗೊಂಡ ಮೇಲೆ ಇಡೀ ಪ್ರಪಂಚದಲ್ಲಿ ಹೇಳ್ತಾರೆ, ನಾನು ಇಂಡಿಯಾ ಅಲ್ಲ, ನಮ್ಮ ಕಾನೂನು ಬಂದಿರೋದೇ ಬ್ರಿಟನ್ ಮತ್ತು ಅಮೆರಿಕಾ ಈ ಇದರಿಂದ. ಅಲ್ಲೆಲ್ಲೂ ಕೂಡ ಒಂದು ಪಬ್ಲಿಷ್ಡ್ ಪುಸ್ತಕ ತೆಗೆದುಕೊಂಡು ಫಿಲಮ್ ಮಾಡಿದಾಗ ಆ ವ್ಯಕ್ತಿಗಳನ್ನ ಹೋಗಿ, ಹಿಂಗೆ ಶ್ರೀಧರ್ ಬರೆದಿದ್ದಾರೆ ಅಥವಾ ಸತೀಶ್ ಬರೆದಿದ್ದಾರೆ, ನೀವು ಎನ್ ಒ ಸಿ ಕೊಡ್ತೀರಾ ಅಂತ ಕೇಳೋದು ನಡೆದೇ ಇಲ್ಲ. ಯಾರಾದರೂ ಪ್ರಶ್ನೆ ಮಾಡಿಕೊಂಡು ಟಾರ್ಗೆಟ್ ಮಾಡ್ಕೊಂಡು ಬಂದರೆ ಡಾಲಿ ಧನಂಜಯ ಅವರು ಟಾರ್ಗೆಟ್ ಆಗ್ತಾರೆ ಅವ್ರಿಗೆ, ಇಲ್ಲ ಅಗ್ನಿ ಶ್ರೀಧರ್ ಅವರು ಟಾರ್ಗೆಟ್ ಆಗಬಹುದಾ ಸರ್? ಖಂಡಿತ ಅಗ್ನಿ ಶ್ರೀಧರ್. ಧನಂಜಯ ಹಿಂಗೆ ಐಡಿಯಾನೇ ಇಲ್ಲಲ್ಲ ಅವೆಲ್ಲ. ಧನಂಜಯ ಏನು ಗೊತ್ತು ಆ ಕಾಲಘಟ್ಟದ್ದಾಗಲಿ, ಜಯರಾಜ ಹೇಗಿದ್ರು, ಇವ್ರಿ ಏನು ಗೊತ್ತು? ಗೊತ್ತಿಲ್ಲ. ಅಗ್ನಿ ಶ್ರೀಧರ್, ಅಗ್ನಿ ಶ್ರೀಧರ್ ಟಾ ಅಗ್ನಿ ಶ್ರೀಧರ್ದೇ ಅದು. ಕ್ರಿಯೇಷನ್ ಈಸ್ ಅಗ್ನಿ ಶ್ರೀಧರ್. ಆ ಧನಂಜಯ ಈಸ್ ಅನ್ ಆಕ್ಟರ್. ಸೊ ಅಗ್ನಿ ಶ್ರೀಧರ್ ಮೇಲೆ ಬರಲೇಬೇಕಾಗುತ್ತೆ, ಬರ್ತಾರೆ. ನಂಗೆ ಚೆನ್ನಾಗಿ ಗೊತ್ತು. ಧನ್ಯವಾದಗಳು ಸರ್. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮೂಡಿಗೆರೆ ಪಿಎಸ್ಐಗೆ ಅವಾಜ್ ಅನ್ನ ಹಾಕಿದ್ದಂತ ಆರೋಪ, ಆರೋಪವನ್ನ ನಿರಾಕರಿಸಿದ್ದಾರೆ ಶಾಸಕ ಎಂಪಿ ಕುಮಾರಸ್ವಾಮಿ. ಇದು ತಮ್ಮ ವಿರೋಧಿಗಳ ಕುತಂತ್ರ ಅಂತ ಹೇಳ್ತಾ ಇದ್ದಾರೆ ಶಾಸಕ. ಕುತಂತ್ರನೇ ಆಗಿದ್ರೆ ಎಂಪಿ ಕುಮಾರಸ್ವಾಮಿ ಹೋಗಿ ಒಂದು ದೂರನ್ನ ಕೊಡ್ಲಿ, ತನಿಖೆಯನ್ನ ಮಾಡಿಸ್ಲಿ, ಸುಮ್ಸುಮ್ನೆ ಸಮಜಾಯಿಷಿ ಕೊಟ್ಬಿಟ್ರೆ ಆಗಲ್ಲ. ಇದರಲ್ಲಿ ನನ್ನನ್ನ ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸುವಂತ ಯತ್ನ ಮಾಡಲಾಗ್ತಾ ಇದೆ. ಇದು ನನ್ನ ವಿರೋಧಿಗಳು ಹೆಣೆದಿರುವಂತ ಕುತಂತ್ರ. ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರು ಈ ರೀತಿಯಾಗಿ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಒಂದು ಆಡಿಯೋ ವೈರಲ್ ಆಯ್ತು, ಎಲ್ಲರೂ ಕೂಡ ಆಲ್ಮೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಉಗಿಲಿಕ್ಕೆ ಶುರು ಮಾಡಿದ್ರು. ಇಂಥ ದರ್ಪ ಅಹಂಕಾರ ಒಳ್ಳೇದಲ್ಲ, ಜಾಸ್ತಿ ದಿನ ಇರಲ್ಲ ಅಂತೆಲ್ಲ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕಕ್ ಶುರು ಮಾಡಿದ್ರು. ಈಗ ಫೈನಲಿ ಎಂ ಪಿ ಕುಮಾರಸ್ವಾಮಿ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಯಾರೋ ನನ್ನನ್ನು ತುಳಿಯುವಂತ ಕುತಂತ್ರ ಮಾಡ್ತಾ ಇದ್ದಾರೆ, ಈ ಕೆಲಸ ಮಾಡ್ತಾ ಇರುವಂತದ್ದು ಅಂತ. ಹಂಗಿದ್ರೆ ಎಂ ಪಿ ಕುಮಾರಸ್ವಾಮಿ ಅವರು ಹೋಗ್ಬಿಟ್ಟು ಮೊದಲು ಕಂಪ್ಲೇಂಟ್ ಅನ್ನ ಕೊಡ್ಲಿ, ತನಿಖೆಯನ್ನ ಮಾಡಿಸ್ಲಿ. ನಿಜವಾಗ್ಲೂ ಎಂ ಪಿ ಕುಮಾರಸ್ವಾಮಿನ ಅಥವಾ ಬೇರೆ ಯಾರಾದ್ರೂ ಮಾತನಾಡಿರುವಂತದ್ದ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಯಾಕಂದ್ರೆ ಒಬ್ಬರು ಅಧಿಕಾರಿಗಳನ್ನ ಈ ರೀತಿಯಾಗ ನಡೆಸ್ಕೊಳ್ಳೋದು ಅನ್ನುವಂತ ಆಕ್ರೋಶ ಈಗ ಆಲ್ರೆಡಿ ವ್ಯಕ್ತವಾಗಿದೆ ರಾಜ್ಯದಾದ್ಯಂತ. ಪೆಟ್ರೋಲ್ ಬಂಕ್ ಬಳಿನೇ ಲಾರಿಯೊಂದು ಹೊತ್ತಿ ಉರಿದಿದ್ದು ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಆಕಸ್ಮಿಕವಾಗಿ ಲಾರಿ ಎಂಜಿನ್ ನಲ್ಲಿ ಬೆಂಕಿ ಕಾಣಿಸಿಕೊಂಡು ಲಾರಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಈ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಲಾರಿಯಿಂದ ಚಾಲಕ ಕ್ಲೀನರ್ ಸಿಗಿದು ಬಚಾವ. ಈ ಬಾರಿ ಬರಕತ್ತ ನೋಡ್ ಕುಯ್ಯ, ಇಲ್ಲಿ ನೋಡಿ ಹ್ಯಾಂಗ ಬರತ್ತ. ಪಕ್ಕ ಹತ್ತಿದ ವಿಷ್ಣು ಈಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.